ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಗಾಯತ್ರಿ ಸಚಿನ್ ಹುಲಗಿರಿ ಅಂತ. ನಾವು ಈ ವರ್ಷದ 5ನೇ ತರಗತಿಯ ಪಠ್ಯಕ್ರಮದಲ್ಲಿ ಗಣಿತ ವಿಷಯವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಭಾಗ 2 ಭಾಗಾಕಾರವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ನಾವು ನಮ್ಮ ವಿಡಿಯೋಗಳು ನಿಮಗೆ ಬೇಗ ಸಿಗಬೇಕು ಅಂದರೆ ಗಾಯತ್ರಿ ಸಚಿನ್ ಅಂತ ಸರ್ಚ್ ಮಾಡಿ, ಹಾಗೂ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನಾವು ಏನು ನೋಡಿದ್ವಿ ಅಂದರೆ, ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಭಾಗಾಕಾರವನ್ನು ಹೇಗೆ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಭಾಗಾಕಾರ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಹಾಗಾದರೆ ಇನ್ನೊಂದು ವಿಧಾನದಿಂದ ಯಾವ ಥರ ಭಾಗಾಕಾರ ಮಾಡಬಹುದು ಅಂತ ಇವತ್ತು ಅಭ್ಯಾಸ ಮಾಡೋಣ. ಏನು ಎರಡನೇದ್ದು ಅಂದರೆ, ಗುಂಪು ಮಾಡುವ ವಿಧಾನದಿಂದ ಭಾಗಾಕಾರ ಮಾಡೋದು. ನಾವೇನು ಮಾಡಿದ್ವಿ, ಪುನರಾವರ್ತಿತ ಅದೇ ಸಂಖ್ಯೆಯಿಂದ ಪುನರಾವರ್ತಿಸಿ ಕಳೆದು ಕಳೆದು ನಾವು ವ್ಯವಕಲನ ಮಾಡಿ ಮಾಡಿ ನಾವು ಉತ್ತರವನ್ನು ಪಡ್ಕೊಂಡ್ವಿ. ಈ ಸರ್ತಿ ನಾವೇನು ಮಾಡೋದು ಅಂದರೆ, ಗುಂಪು ಮಾಡುವ ವಿಧಾನದಿಂದ ಭಾಗಾಕಾರ ಮಾಡೋಣ. ಗುಂಪು ಮಾಡೋಣ, ಎಷ್ಟು ಗುಂಪು ಮಾಡಬಹುದು ಅಂತ, ಅದರಲ್ಲೂ ಉತ್ತರ ಹೇಗೆ ಬರುತ್ತೆ ಅಂತ ನೋಡೋಣ. ಆಯಿತಾ? ಹಾಗಾದರೆ ಮೊದಲನೇ ಉದಾಹರಣೆ ಏನು ನೋಡೋಣ. 24/3 ಅಂತ ಅರ್ಥ. ಹಾಗಾದರೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದಿಷ್ಟು ಬಾಲ್ಗಳ ಚಿತ್ರವನ್ನು ತೆಗೆದಿದ್ದೀನಿ. ಹಾಗಾದರೆ ಎಷ್ಟು ಬಾಲ್ಗಳನ್ನು ತೆಗೆದಿದ್ದೀನಿ? 24 ಬಾಲ್ಗಳನ್ನು ನಾನು ಇಲ್ಲಿ ತೆಗೆದಿದ್ದೀನಿ. ಹಾಗಾದರೆ ನಾನು ಏನು ಮಾಡಬೇಕು ಇವಾಗ? ಮೂರು ಬಾಲ್ಗಳ ಗುಂಪನ್ನು ಮಾಡಬೇಕು. ಮೂರು ಬಾಲ್ಗಳದ್ದು ಒಂದು ಗುಂಪು ನಾನು ಮಾಡಬೇಕು. ಹಾಗಾದರೆ ಎಷ್ಟು ಗುಂಪಾಗುತ್ತೆ ಅಂತ ನೋಡೋಣ. ಆಯಿತಾ? ಇದರ ಅರ್ಥ ಇದು. ಹಾಗಾದರೆ ನಾನು ಎಷ್ಟು ಮೂರು ಬಾಲ್ಗಳದ್ದು ಒಂದು ಗುಂಪು ಮಾಡಬೇಕು ನೋಡಿ. ಇಲ್ಲಿ ಇದು ಮೊದಲನೆಯ ಗುಂಪು, ಇದು ಎರಡನೆಯ ಗುಂಪು. ಅದೇ ಥರ ನಾವು ಗುಂಪು ಮಾಡ್ಕೊಂಡು ಹೋದಾಗ ಎಷ್ಟಾಗುತ್ತೆ ನೋಡೋಣ. ಇವಾಗ 4 ಆಯ್ತು. ಇವಾಗ ಇದು ಏಳನೇ ಗುಂಪು, ಇದು ಎಂಟನೇ ಗುಂಪು. ನೋಡಿ ಇಲ್ಲಿ ಈ ಮೂರು ಬಾಲ್ಗಳದ್ದು ಒಂದನೇ ಗುಂಪು, ಇದು 2, ಇದು 3, ಇದು 4, ಇದು 5, 6, 7, 8. ಈ ಥರ ಮೂರು ಬಾಲ್ಗಳದ್ದು ಒಂದು ಗುಂಪು ಮಾಡಿದ್ದೀನಿ. ಎಷ್ಟು ಗುಂಪಾಯಿತು? ಒಟ್ಟು ನಮಗೆ 8 ಗುಂಪಾಯಿತು. ಹಾಗಾದರೆ ನಮಗೆ ಏನು ಉತ್ತರ ಸಿಕ್ತು? 8 ಅಂತ ಗೊತ್ತಾಯಿತು. ಹಾಗಾದರೆ 24 ಬಾಲ್ಗಳನ್ನು ತೆಗೆದುಕೊಂಡು ಮೂರು ಬಾಲ್ಗಳ ಒಂದೊಂದು ಗುಂಪನ್ನು ಮಾಡಿದಾಗ ನಮಗೆ ಎಷ್ಟು ಗುಂಪನ್ನಾಗಿ ಮಾಡ್ಬೋದು? ಒಟ್ಟಿನಲ್ಲಿ 8 ಗುಂಪುಗಳನ್ನಾಗಿ ಮಾಡ್ಬೋದು ಅಂತ ಗೊತ್ತಾಯಿತು. ಈ ರೀತಿ ಗುಂಪು ಮಾಡುವ ವಿಧಾನದಿಂದ ನಾವು ಭಾಗಾಕಾರವನ್ನು ಮಾಡ್ಕೊಂಡು ಹೋಗಬಹುದು. ಹಾಗಾದರೆ ಈಗ ಗುಂಪು ಮಾಡುವ ವಿಧಾನದಿಂದ ಭಾಗಾಕಾರದಲ್ಲಿ ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋಣ. ಆಯಿತಾ? ಎರಡನೇ ಉದಾಹರಣೆ ಏನು ಕೇಳಿದ್ದಾರೆ? 25/5 ಅಂತ ಕೇಳಿದ್ದಾರೆ. ಹಾಗಾದರೆ ನಮ್ಮಲ್ಲಿ ಈಗ ನಾನೇನು ಇಲ್ಲಿ 25 ವಸ್ತುಗಳನ್ನು ತೆಗೆದಿದ್ದೀನಿ, ಒಂದೊಂದು ಲಾಲಿಪಾಪ್ಸ್ ಅಂತ ಅಂದ್ಕೊಳ್ಳೋಣ. ನನ್ನ ಹತ್ರ ಇವಾಗ 25 ಲಾಲಿಪಾಪ್ಸ್ ಇದ್ದಾವೆ. ಅದನ್ನು 5 ಜನಕ್ಕೆ ಹಂಚಿದಾಗ ಎಷ್ಟು ಜನಕ್ಕೆ, ಒಬ್ಬರಿಗೆ 5ನ್ನು ಹಂಚಿದಾಗ ಎಷ್ಟು ಜನಕ್ಕೆ ನಾನು ಹಂಚಬಹುದು ಅಂತ ಅರ್ಥ. ಆಯಿತಾ? ಹಾಗಾದರೆ ನಾವು ಎಷ್ಟು ಗುಂಪು ಮಾಡಬೇಕು? ಇಲ್ಲಿ ಯಾವ ಸಂಖ್ಯೆನ ಕೊಟ್ಟಿರ್ತಾರೋ ಆ ಸಂಖ್ಯೆಯ ಗುಂಪನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಯಾವಾಗಲೂ. ಇದು ಒಟ್ಟು ಇರುವಂತಹ ವಸ್ತುಗಳು ಅಥವಾ ನಮಗೆ ಒಟ್ಟು ಇರುವಂತಹ ಒಂದು ಏನು ಕೊಟ್ಟಿರ್ತಾರೋ ಒಟ್ಟು ಸಂಖ್ಯೆ ಇಲ್ಲಿರುತ್ತೆ. ಎಷ್ಟು ಗುಂಪುಗಳನ್ನಾಗಿ ಮಾಡಬೇಕು ಅನ್ನೋದು ಇಲ್ಲಿರುತ್ತೆ. ಹಾಗಾದರೆ ನೋಡಿ, ಎಷ್ಟು ವಸ್ತುಗಳ ಗುಂಪುಗಳನ್ನಾಗಿ ಮಾಡಬೇಕು ಅನ್ನೋದಿರುತ್ತೆ, ಎಷ್ಟು ಗುಂಪುಗಳಾಗುತ್ತೆ ಅನ್ನೋದು ನಮಗೆ ಇಲ್ಲಿ ಸಿಗುತ್ತೆ. ಆಯಿತಾ? ಹಾಗಾದರೆ 5ರ ಒಂದೊಂದು ಗುಂಪುಗಳನ್ನು ನಾವು ಮಾಡ್ಕೊಂಡು ಹೋಗೋಣ. ಹಾಗಾದರೆ ನೋಡಿ, 1, 2, 3, 4, 5 ಹೌದಾ? 5ರ ಒಂದು ಗುಂಪು, 1, 2, 3, 4, 5 5ರ ಎರಡನೇ ಗುಂಪು, 1, 2, 3, 4, 5 ಹಾಗಾದರೆ 5ರ ಮೂರನೆಯ ಗುಂಪು, 1, 2, 3, 4, 5 ಹಾಗಾದರೆ 5ರ ನಾಲ್ಕನೆಯ ಗುಂಪು, ಹಾಗಾದರೆ ಇದು 5ರ ಐದನೆಯ ಗುಂಪು. ನೋಡಿ ಇಲ್ಲಿ, ಇದು ಮೊದಲನೆಯ ಗುಂಪು, ಇದು ಎರಡನೆಯ ಗುಂಪು, ಇದು 3, ಇದು 4ನೇ ಗುಂಪು, ಇದು 5ನೇ ಗುಂಪು. ಹಾಗಾದರೆ ಒಟ್ಟಿನಲ್ಲಿ ಎಷ್ಟು ಗುಂಪುಗಳು ಮಾಡಿದ್ವಿ ನಾವು? 1, 2, 3, 4, 5 5 ಗುಂಪುಗಳನ್ನಾಗಿ ಮಾಡಿದ್ವಿ. ಹಾಗಾದರೆ 25 ವಸ್ತುಗಳನ್ನು ತಗೊಂಡು ನಾವು 5ರ ಗುಂಪುಗಳನ್ನಾಗಿ ಮಾಡಿದರೆ ನಾವು ಎಷ್ಟಾಗುತ್ತೆ? 5 ಜನರಿಗೆ ಹಂಚಬಹುದು. ಅಥವಾ 5ರ ಗುಂಪುಗಳನ್ನಾಗಿ ಮಾಡಿದರೆ 5 ಗುಂಪುಗಳು ಆಗುತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿ ಗುಂಪು ಮಾಡುವ ವಿಧಾನದಿಂದ ನಾವು ಭಾಗಾಕಾರವನ್ನು ಮಾಡ್ಕೊಂಡು ಹೋಗ್ತಾ ಇರಬಹುದು.